स्वागत नान प्रसाद राज्य संक्षिप्त सुद्दि विवरण नोड़ बनी ಕರ್ನಾಟಕ ರಕ್ಷಣಾ ವೇದಿಕೆ ದೂಪದಾಳ ಘಟಕದ ವತಿಯಿಂದ ಇವತ್ತು ದೂಪದಾಳ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿ ಬೆಳಗಾವಿಯಲ್ಲಿ ಹಳದಿ ಕೆಂಪು ಶಾಲು ಹಾಕಿಕೊಂಡವರನ್ನ ಹೊಡೆಯುತ್ತೇವೆ ಎಂದು ಉದ್ದಟತನ ಹೇಳಿಕೆ ನೀಡಿರುವ ಮಹಾರಾಷ್ಟ್ರದ ಏಕೀಕರಣ ಸಮಿತಿಯ ಶುಭಂ ಸೆಳ್ಕಿ ಎಂಬಾತನನ್ನ ಬೆಳಗಾವಿಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯವರು ತಕ್ಷಣ ಬಂಧಿಸಿ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿ ರಸ್ತೆ ತಡೆ ನಡೆಸಿದರು ರಸ್ತೆ ತಡೆ ನಡೆಸಿದ ಪರಿಣಾಮದಿಂದ ವಾಹನ ಸವಾರರು ಕೆಲಕಾಲ ಪರದಾಡುವಂತಾಯಿತು ಕಾರಣ ಕರ್ನಾಟಕದಲ್ಲಿಯೂ ಮರಾಠಿಗರು ವಾಸ ಮಾಡುತ್ತಿದ್ದಾರೆ ನಮ್ಮವರಿಗೆ ನೀವು ತೊಂದರೆ ಕೊಟ್ಟರೆ ನಾವಿನ್ನು ಸುಮ್ಮನೆ ಕೂಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡಲೇ ಶುಭಂ ಸೆಳಕೆಯನ್ನ ಬಂಧಿಸಿ ಅವನ ಮೇಲೆ ದೇಶದ್ರೋಹಿ ಪ್ರಕರಣ ದಾಖಲಿಸಬೇಕು ಇಲ್ಲದಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿ ಹಳ್ಳಿಗಳಿಂದ ಬೆಳಗಾವಿಗೆ ಬಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರನ್ನ ಜೈಲಿಗೆ ಕಳುಹಿಸುವ ತನಕ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದರು ನಮ್ಮ ಕನ್ನಡಿಗರಿಗೆ ಬಹಳ ನೋವಾಗೈತೆ ಅವಮಾನ ಆಗೈತೆ ನಾವು ಕನ್ನಡಿಗರು ಇವತ್ತು ಸುಮ್ಮದವ ಆದರೆ ನೀ ಇಂಥ ಹೇಳಿಕೆ ಕೊಟ್ಟಿಲ್ಲ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ನಮ್ಮ ಕನ್ನಡ ಅಭಿಮಾನಿಗಳಾಗಿರ್ಬೋದು ನಮ್ಮ ಕನ್ನಡಿಗರ ನಮ್ಮ ನೂರಾರು ಒಂದು ನಮ್ಮ ಸಂಘಟನೆ ನೂರಾರು ಒಂದು ಕಾರ್ಯಕರ್ತರ ಸಾಕೆ ಕಾರ್ಯಕರ್ತರನ್ನು ಕರ್ಕೊಂಡು ಬಂದು ಬೆಳಗಾವಿದಾಗ ನಿನ್ನ ಹೊಕ್ಕಿ ಬಿಡಿತು ನಾವು ಏನು ಅಂತ ಇನ್ನೂತ್ಕ ನಾವು ಮರಾಠಿ ಹಾಗೂ ಕನ್ನಡಿಗ ಭಾವಿಯಿಂದ ಕೆಡಬಾರ್ದು ಅನ್ನೋ ಉದ್ದೇಶದಿಂದ ಸುಮ್ಮದವ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಏನು ಮಾಡ್ಕೋತಾನಂದ್ರೆ ಶುಭಂ ಸೆಳಕೆನಂತವರು ಇವತ್ತೇನು ಹೇಳಿಕೆ ಕೊಡತಾರೋ ಒಂದು ಕನ್ನಡಿಗರನ್ನ ಬಡಿತನಾತಾರೋ ಇದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರೋದೈತೆ ತಕ್ಷಣ ಮುಖ್ಯಮಂತ್ರಿಗಳು ಎಚ್ಚೆತ್ತು ಶುಭಂ ಸೆಳಕೆನ ಅರೆಸ್ಟ್ ಮಾಡಬೇಕು ಅವನ ಮ್ಯಾಗ ದೇಶದ್ರು ಮುಖದ್ದಮೆ ದಾಖಲು ಮಾಡಬೇಕು ಅವನ ಗಡಿಪಾರು ಮಾಡಬೇಕು ಇದನ್ನು ನಾವು ವಿನಂತಿ ಮಾಡ್ಕೋತಾ ಇದ್ದಾವೆ ಮುಖ್ಯಮಂತ್ರಿಗಳು ಇಲ್ದಿದ್ರೆ ಮುಂದೆ ನಾವು ನೂರಾರು ಜನ ಹೋಗಿ ಸಾವಿರಾರು ಜನ ಹೋಗಿ ಏನು ಬೆಳಗಾವಿದಾಗ ಶುಭಂ ಸೆಳಕೆ ಎಮ್ ಇ ಎಸ್ನವ್ರು ಏನದಾರಲ್ಲ ಅವ್ರನ್ನ ತಿರುಗಾಡಿ ಬಿಡ್ತೀವಿ ನಾವು ಆ ಕನ್ನಡಿಗರು ಶಾಂತಿ ಪ್ರಿಯರು ಸರ್ ಶಾಂತಿ ಪ್ರಿಯರು ಅವರಾಗಿ ಇವತ್ತೊಂದು ದಿನ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಅವರಾಗಿ ಪ್ರಚೋದನಕಾರಿ ಹೇಳಿಕೆ ಕೊಡತ್ತಾರೋ ಅವರಾಗಿ ಇದನ್ನು ಮಾಡತ್ತಾರ ನಾವು ಅವ್ರ ಕಡೆ ಅಲ್ಲಿ ಮಹಾರಾಷ್ಟ್ರದಾಗ ಹತ್ತು ಅಂಗಡಿ ಇದ್ರೆ ಇವತ್ತು ನೂರಾರು ಅಂಗಡಿ ಅದಾವೆ ಅವು ಹತ್ತು ಅಂಗಡಿ ಬಂದ್ ಮಾಡಿದ್ರೆ ನೂರಾರು ಬೆಳಗಾವಿದಾಗ ಮರಾಠಿ ಅನ್ನೋದೇ ಇರೋದಿಲ್ಲ ಆ ರೀತಿ ಇದನ್ನು ಮಾಡ್ತಾವ ನಾವು ಸರಳ ನಾಟಕ ಇದ್ರೆ ಚಲೋ ಇಲ್ಲಕ್ಕೆ ಅವ್ರು ಕನ್ನಡಿಗರನ್ನ ಓಡ್ತೋ ನಮ್ಮ ಕನ್ನಡಿಗರು ನಮ್ಮ ತಂದು ಬೆಳಗಾವಿದಾಗ ಇಟ್ಕೋತಾವ ಯಾಕೆಂದ್ರೆ ಇಂತಹ ಹೇಳಿಕೆಗಳಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತಲೇ ಇದೆ ಎಂದು ಆಗ್ರಹಿಸಿ ಗ್ರಾಮ ಲೆಕ್ಕಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ರೆಹಮಾನ್ ಮೊಕಾಸಿ ತಾಲೂಕು ಅಧ್ಯಕ್ಷ ಶೆಟ್ಟಪ್ಪ ಗಾಡಿ ವಡ್ಡರ್ ಯುವ ಘಟಕದ ಅಧ್ಯಕ್ಷ ಆಕಾಶ್ ಬಂಡಿ ದೂಪದಾಳ್ ಘಟಕದ ಅಧ್ಯಕ್ಷ ರವಿ ನಾವಿ ಮಾನಿಂಗ್ ಸನದಿ ಅಮೀರ್ ಜಗದಾಳ್ ಗೋಪಾಲ್ ಮಲ್ಲಾಪುರ್ ಶಿಡ್ಲಪ್ಪ ತಳಗೇರಿ ಬಾಳು ದೇವರುಷಿ ರಮೇಶ್ ಸೇಬನವರ್ ಮೆಹಬೂಬ್ ಕೊತ್ವಾಲ್ ವಸಂತ್ ಕೊಟಬಾಗಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಉಮೇಶ್ ನಂದಗಾವ್ ಎಸ್9 ಟಿವಿ ದೂಪದಾಳ್ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರನ್ನ ನೇಮಿಸಬೇಕು ಹಾಗೂ ಔಷಧಿ ಪೂರೈಕೆ ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಜಿಲಾನಿ ಪಾಷಾ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ಲಿಂಗಸುಗೂರು ಸರ್ಕಾರಿ ಆಸ್ಪತ್ರೆಗೆ ಹೃದಯ ರೋಗ ಮತ್ತು ಮಕ್ಕಳ ತಜ್ಞ ವೈದ್ಯರನ್ನ ನೇಮಕ ಮಾಡಬೇಕು ಹಾಗೂ ಸ್ವಚ್ಛತೆ ಕಾಪಾಡಬೇಕು ಹೆರಿಗೆ ಸಮಯದಲ್ಲಿ 7,000 ರಿಂದ 15,000 ರೂಪಾಯಿ ವೈದ್ಯರು ಲಂಚವನ್ನ ಪಡೆದುಕೊಳ್ಳುತ್ತಿದ್ದಾರೆ ಅದನ್ನ ನಿಲ್ಲಿಸಬೇಕು ಸರ್ಕಾರಿ ಆಸ್ಪತ್ರೆಗೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಲಿಂಗಸುಗೂರು ತಾಲೂಕು ವೈದ್ಯಾಧಿಕಾರಿ ಮೂಲಕ ರಾಯಚೂರು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಶಿವರಾಜ್ ನಾಯಕ್ ಹನುಮಂತ ನಾಯಕ್ ಅಜೀಜ್ ಪಾಷಾ ರವಿಕುಮಾರ್ ಸೇರಿದಂತೆ ನೂರಾರು ಕರ್ವೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಸವರಾಜ್ ಹುನೂರು ಎಸ್9 ಟಿವಿ ಲಿಂಗಸುಗೂರು ಮೊದಕಲ್ ಜೆಡಿಎಸ್ ಘಟಕದ ಉಪಾಧ್ಯಕ್ಷರಾಗಿ ರಹಿಮಾನ್ ಸಾಬ್
ಕೆ ಅರಗಂಜಿ ಅವರನ್ನ ಅಧ್ಯಕ್ಷ ಅಮೀರ್ ಬೇಗ್ ಉಸ್ತಾದ್ ರವರು ಆಯ್ಕೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಲಿಂಗಸುಗೂರು ಜೆಡಿಎಸ್ ಪಕ್ಷದ ಯುವ ಮುಖಂಡ ಸಿದ್ದು ಬಂಡಿ, ಹಿಂದುಳಿದ ವರ್ಗಗಳ ಅಧ್ಯಕ್ಷ ಕರಿಯಪ್ಪ ಯಾದವ್, ಪುರಸಭೆ ಸದಸ್ಯರಾದ ಮೆಹಬೂಬ್ ಸಾಬ್ ಕಡ್ಡಿಪಡಿ, ದುರ್ಗಪ್ಪ ಕಟ್ಟಿಮನಿ, ನಾಗರಾಜ್ ತಳವಾರ್, ತಾಲೂಕು ಕಾರ್ಯದರ್ಶಿ ವೀರೇಶ್ ಉಪ್ಪಾರ್, ಅರುಣ್ ಕುಮಾರ್ ಯರ್ದಿಹಾಳ್, ಶಿವರಾಜ್ ಪಿಕಳಿಹಾಳ್, ಸಂಗನ್ಗೌಡ್ ಮರಳಿ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಸವರಾಜ್ ಹೂನೂರು, ಎಸ್9 ಟಿವಿ, ಮುದ್ಗಲ್. ಬೆಳಗಾವಿಗೆ ಬಂದ ಕಾಡಿನ ರಾಜ. ಮೂವರು ಸಿಂಹಗಳ ಪೈಕಿ ಇಂದು ಬುತ್ತರಾಮನಹಟ್ಟಿಯ ಪ್ರಾಣಿ ಸಂಗ್ರಹಾಲಯದಲ್ಲಿ ಮೊದಲ ಬಾರಿಗೆ ಕೇಜ್ಗಳಿಂದ ಪೆಡ್ಕಾಕ್ ಪ್ರದೇಶಕ್ಕೆ ಕೃಷ್ಣನನ್ನ ಬಿಡಲಾಯಿತು. ಕೃಷ್ಣ ಅನುಪಮ ಸಿಂಹಗಳು ಕೇಜ್ ಆವರಣದಲ್ಲಿ ಘನ ಗಾಂಭೀರ್ಯದಿಂದ ಓಡಾಡಿ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಮುದ ನೀಡಿದವು. ರಾಜ್ಯ ಝೂ ಪ್ರಾಧಿಕಾರ ಟ್ವಿಟರ್ನಲ್ಲಿ ಈ ಸಂತಸದ ಸುದ್ದಿ ಹಂಚಿಕೊಂಡಿದೆ. ರಾಜ್ಯ ಪ್ರಾಧಿಕಾರದ ಅಧ್ಯಕ್ಷ ಎಲ್ಆರ್ ಮಹಾದೇವಸ್ವಾಮಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಬುದ್ರಾಮನಹಟ್ಟಿ ಮೃಗಾಲಯಕ್ಕೆ ಸಿಂಹಗಳ ಬೆನ್ನಿಗೆ ಇಂದು ಎರಡು ಹುಲಿಗಳು ಮೈಸೂರಿಂದ ಆಗಮಿಸಿ ಜನಮನ ಸೆಳೆದಿವೆ. ಇತ್ತೀಚೆಗೆ ರಾಜ್ಯ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ಎಲ್ಆರ್ ಮಹಾದೇವಸ್ವಾಮಿ ಹುಲಿ ಕಳುಹಿಸುವ ಭರವಸೆ ನೀಡಿದ್ರು. ಈಗಾಗಲೇ ಸಿಂಹಗಳ ಆಗಮನದ ಹಿನ್ನೆಲೆಯಲ್ಲಿ ಬೆಳಗಾವಿಗರಿಗೆ ರೋಚಕತೆ ಮೂಡಿಸಿತ್ತು. ಈ ಬೆನ್ನಿಗೆ ಶೌರ್ಯ ಮತ್ತು ಕನಿಷ್ಕ ಹುಲಿಗಳು ಆಗಮಿಸಿದ್ದು ಸದ್ಯದಲ್ಲೇ ಅವುಗಳ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುವುದು ಎಂದು ಝೂ ಕಾರ್ಯನಿರ್ವಾಹಕ ನಿರ್ದೇಶಕ ಎಂವಿ ಅಮರ್ನಾಥ್ ತಿಳಿಸಿದ್ದಾರೆ. ಈ ವರ್ಷ ಗೌರೀಶ ಕೆಎಸ್ಆರ್ದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ ದೂರವಾಣಿ ಸಂಖ್ಯೆ 7259794901 ಅಲ್ಮಾ ಮೀಡಿಯಾ ಸ್ಕೂಲ್ 365@gmail.com ಅಲ್ಮಾ ಮೀಡಿಯಾ ಸ್ಕೂಲ್. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಏನ್ ಚರ್ಚೆ ಆಗ್ತದೆ, ಏನಂತ ತೀರ್ಮಾನ ನಂತರ ಹೈಕಮಾಂಡ್ ಡಿಸಿಷನ್ ತಗೋಬೇಕಾಗಿದೆ. ಸರ್, ನೀವೇ ಸತೀಶ್ ಜಾರಕಿಹೊಳಿ ಅವರೇ ಕ್ಯಾಂಡಿಡೇಟ್ ಅಂತ? ನನ್ನ ಹೆಸರು ಇದೆ, ಇನ್ನೂ ನಮ್ಮ ಜೊತೆ ಎರಡು ಸಿನಿಮಾ ಮುಂಚೆನೆ ಹೇಳಿದ್ದೆ. ಇನ್ನೂ ಕೂಡ ಮೂರು ಸಲ ಇನ್ನೊಂದು ಕೂಡ ಇದೆ ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ತೆಗೆದುಕೊಂಡು ಅವಳಿದೆ. ನೀವು ಹೈಕಮಾಂಡ್ ಹೇಳಿದ್ರೆ ನೀವು ಸ್ಪರ್ಧೆ ರೆಡಿ ಇದ್ದೀರಾ? ನೀವು ಮನಸ್ಸು ಮುಂಚೆನೆ ಹೇಳಿದ್ರೆ ಅಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಸ್ಪರ್ಧಿಸ್ತೀರಿ. ಸರಿ, ಮಸ್ಕಿ ಕ್ಷೇತ್ರದ ಸಮಸ್ತ ಮತದಾರರು ಬಕಪಕ್ಷಿಯಂತೆ ಚುನಾವಣಾ ಘೋಷಣೆಗಾಗಿ ಕಾದುಕೊಳ್ತಿದ್ರು. ನಿನ್ನೆ ಚುನಾವಣಾ ಆಯೋಗದಿಂದ ಚುನಾವಣಾ ಘೋಷಣೆಯಾಗುವುದೇ ತಡ. ಉಭಯ ಪಕ್ಷಗಳ ನಾಯಕರುಗಳು ಹಾಗೂ ಕಾರ್ಯಕರ್ತರು ಕಾಲಿಗೆ ಚಕ್ರ ಕಟ್ಟಿಕೊಂಡು ಕ್ಷೇತ್ರದುದ್ದಕ್ಕೂ ಸುತ್ತುವ ಕಾಯಕಕ್ಕೆ ಮೊದಲು ಮಾಡಿದ್ದಾರೆ. ಸುಡು ಸೂರ್ಯನಿಗೂ ಸವಾಲೆಸೆದು ಚುನಾವಣಾ ಯುದ್ಧಕ್ಕೆ ಮತದಾರರೆಂಬ ಸೈನಿಕನನ್ನ ಉರಿ ಮಾಡುವ ಗುರಿಗೆ ತಮ್ಮನ್ನು ತಾವು ಒಡ್ಡಿಕೊಂಡಿದ್ದಾರೆ. ಕಾಂಗ್ರೆಸ್ ಹಂಪನಗೌಡ ಬಾದರ್ಲಿ, ಕೆ ಕರಿಯಪ್ಪ, ಆರ್ ಬಸನ್ಗೌಡ ಸೇರಿದಂತೆ ಹಲವು ನಾಯಕರು ಕಾರ್ಯಕರ್ತರು ಗುಡುಗಲದಿನ್ನಿ ಮತ್ತು ಹಂಪನಾಳ ಗ್ರಾಮಗಳಿಗೆ ಪ್ರಚಾರಕ್ಕೆ ತೆರಳಿದ್ದಾರೆ. ಅಲ್ಲಿ ಸ್ವಯಂ ಪ್ರೇರಿತವಾಗಿ ಗುಡುಗಲದಿನ್ನಿಯ ಗ್ರಾಮಸ್ಥರು 21,000 ರೂಪಾಯಿ ಮತ್ತು ಹಂಪನಾಳದ ಮಹಿಳೆಯರು ಸೇರಿ 11,000 ರೂಪಾಯಿಗಳನ್ನು ಚುನಾವಣಾ ಖರ್ಚಿಗಾಗಿ ಬಸನ್ಗೌಡ ತಿರುವಿಹಾಳರವರಿಗೆ ನೀಡಿದ್ದಾರೆ. ಇದರಿಂದ ಮಸ್ಕಿ ಕ್ಷೇತ್ರದಲ್ಲಿ ಬಸನ್ಗೌಡರ ಮೇಲೆ ಅನುಕಂಪದ ಅಲೆಯ ಸುನಾಮಿಯಂತೆ ಏಳುತ್ತಿದೆ ಎಂಬುದು ಗೊತ್ತಾಗುತ್ತಿದೆ. ಪ್ರಚಾರದಲ್ಲಿ ಬಿಜೆಪಿಯ ಪ್ರತಾಪಗೌಡರ ಬಳಗವು ಹಿಂದೆ ಬಿದ್ದಿಲ್ಲ. ಬಿಜೆಪಿ ಪಕ್ಷದ ಘಟಾನುಘಟಿ ನಾಯಕರುಗಳು ಒಂದು ಸುತ್ತು ಗಸ್ತು ತಿರುಗಿ ಹೋಗಿದ್ದಾರೆ. ಈಗ 20ನೇ ತಾರೀಕಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬರುತ್ತಿರುವುದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಚುನಾವಣಾ ಪ್ರಚಾರದ ಜೊತೆ ಜೊತೆಗೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಜನರನ್ನ ಕರೆತಂದು ಕಲೆ ಹಾಕುವ ಸವಾಲನ್ನು ನಿಭಾಯಿಸಬೇಕಾದ ಜವಾಬ್ದಾರಿ ಬಿಜೆಪಿ ನಾಯಕರ ಮೇಲಿದೆ. ಹೀಗಾಗಿ ಕ್ಷೇತ್ರದ ಕಾಲು ದಾರಿಗಳನ್ನು ಬಿಡದಂತೆ ಓಡಾಡಿ ಶಕ್ತಿ ಪ್ರದರ್ಶನ ಮಾಡಿ ಕಾಂಗ್ರೆಸ್ಸಿನವರಿಗಿಂತ ನಾವು ಮುಂದಿದ್ದೇವೆ ಎಂಬ ಸಂದೇಶವನ್ನ ರವಾನೆ ಮಾಡುವ ತವಕ ಅವರಲ್ಲಿ ಕಾಣುತ್ತಿದೆ. ಕಾಂಗ್ರೆಸ್ಸಿನ ಬಸನ್ಗೌಡರ ಮೇಲಿನ ಅನುಕಂಪ ಬಿಜೆಪಿ ಪಾಳೆಯದಲ್ಲಿ ಭೂಕಂಪ ಸೃಷ್ಟಿಸುವುದು, ಆಡಳಿತ ಪಕ್ಷ ಬಿಜೆಪಿಯ ಅಧಿಕಾರದ ಅಬ್ಬರ ಕಾಂಗ್ರೆಸ್ಸಿಗರನ್ನ ನಿಬ್ಬೆರಗಾಗುವಂತೆ ಮಾಡುವುದು ಕೌತುಕದ ವಿಷಯವಾಗಿದೆ. 17ನೇ ತಾರೀಕಿನ ಮತದಾನ ಯಾರಿಗೆ ಮಾಡಲಿದೆ ಜೀವದಾನ? ಎಲ್ಲಾ ತೀರ್ಮಾನಕ್ಕೂ ಮತದಾರನೇ ಯಜಮಾನ. ಅವನ ಮನದಲ್ಲೇನಿದೆಯೋ ತಿಳಿಯಬೇಕೆಂದ್ರೆ ಇರಲೇಬೇಕು ಮೇ 2 ರ ತನಕ ವ್ಯವಧಾನ. ಸುರೇಶ್ ಬೆಳಗಾನೂರು, ಎಸ್9 ಟಿವಿ, ಮಸ್ಕಿ.
ಮಾನ್ಯ ಕೆ ವಿರೂಪಾಕ್ಷಪ್ಪ ಹಾಗೂ ಅವರ ಬೆಂಬಲಿಗರ ಪಕ್ಷ ಸೇರ್ಪಡೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಾಗಿರುವ ಬಿಎಸ್ ಯಡಿಯೂರಪ್ಪನವರು 20ನೇ ತಾರೀಕಿಗೆ ಮಸ್ಕಿಗೆ ಬರುತ್ತಿದ್ದಾರೆ. ಅವರ ಸ್ವಾಗತವನ್ನು ನಾವು ಅದ್ಭುತ ಮಾಡಬೇಕಾಗಿದೆ ಎಂದು ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಹೇಳಿದರು. ಇಂದು ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಮಸ್ಕಿ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿ ಮಸ್ಕಿ ಮಾದರಿ ಕ್ಷೇತ್ರವಾಗಲು ಕಾರಣೀಕರ್ತರಾಗಿದ್ದಾರೆ. ಅವರು ಮಸ್ಕಿ ಕ್ಷೇತ್ರಕ್ಕೆ ಬಂದು ಈ ಭಾಗದ ಪ್ರಭಾವಿ ನಾಯಕರಾಗಿರುವ ಕೆ ವಿರೂಪಾಕ್ಷಪ್ಪನವರನ್ನ ಮತ್ತು ಅವರ ಬೆಂಬಲಿಗರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತಿರುವುದು ನಿಜಕ್ಕೂ ಸಂತೋಷದಾಯಕವಾದ ವಿಚಾರವಾಗಿದೆ. ಉಪಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಆಗಮನ ನಮ್ಮಲ್ಲಿ 100ನೇ ಬಲವನ್ನ ತಂದಿದೆ. ಅವರ ಕಾರ್ಯಕ್ರಮಕ್ಕೆ ಜನರನ್ನ ಕರೆತರಲು 5 ತಂಡಗಳನ್ನ ರಚಿಸಿ ಕಾರ್ಯೋನ್ಮುಖರಾಗಿದ್ದೇವೆ. 25,000 ಜನ ಸೇರುವ ನಿರೀಕ್ಷೆ ಇದೆ ಎಂದು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ ಶ್ರೀರಾಮರವರು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂತಹ ಈಶ್ವರಪ್ಪನವರು ಮತ್ತು ಲೋಕೋಪಯೋಗಿ ಸಚಿವರಾಗಿರುವಂತಹ ಸನ್ಮಾನ್ಯ ಕಾರಜೋಳ ಮತ್ತು ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಲಕ್ಷ್ಮಣ ಸವದಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ ಕಾರ್ಯಕ್ರಮದ ತಯಾರಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಅದು ಓಪನ್ ಸ್ಟೇಜ್ ಹಾಕುವಂಥದ್ದು, ಯಾಕಂದರೆ ಸಾಯಂಕಾಲ ಕಾರ್ಯಕ್ರಮ ನಡೆಯೋದ್ರಿಂದ ಇವತ್ತು ಓಪನ್ ಸ್ಟೇಜ್ ಹಾಕೋದಕ್ಕೆ ಈಗಾಗಲೇ ಅಲ್ಲಿ ತಯಾರಿಯನ್ನು ನಡೆಸಿದ್ದೇವೆ. ಮತ್ತು ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸೋದಕ್ಕೆ ಈಗಾಗಲೇ ನಾವು 5 ತಂಡಗಳನ್ನು ಮಾಡಿ 5 ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಮ್ಮೆಲ್ಲ ಪ್ರಮುಖರು ಜನರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸೋದಕ್ಕೆ ಈಗಾಗಲೇ ಮನವಿ ಮಾಡಿದ್ದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಜನ ಬಂದು ಮುಖ್ಯಮಂತ್ರಿಗಳಾಗಿ ಒಂದು ಸನ್ಮಾನವನ್ನು ಸಹ ನಾವೆಲ್ಲರೂ ಮಾಡ್ತೀವಿ. ಯಾಕಂದರೆ ಈ ಕ್ಷೇತ್ರಕ್ಕೆ ಈಗಾಗಲೇ 1,000,000,000 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡೋದ್ರ ಮೂಲಕ ವಿಶೇಷವಾಗಿ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆ ಕೊಟ್ಟಿರುವಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಅದ್ದೂರಿಯಾಗಿರುವಂಥ ಸ್ವಾಗತವನ್ನು ಈ ಕಾರ್ಯಕ್ರಮದ ಮೂಲಕ ಕೋರುತ್ತೇವೆ. ಎಷ್ಟು ಆಸನಗಳ ವ್ಯವಸ್ಥೆ ಮಾಡಲಾಗುತ್ತೆ ಸರ್? ಇಲ್ಲ, ಸುಮಾರು 25,000 ಅಧಿಕವಾಗಿ ಜನ ಸೇರ್ತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ದೇವೆ. ಇವತ್ತು ಅದಕ್ಕೆಲ್ಲದಕ್ಕೂ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಈ ಕೊರೋನಾದ 2ನೇ ಅಲೆ ಬರ್ತಾ ಇದೆ ಅಂತಕ್ಕಂಥ ಒಂದು ಭಯದ ವಾತಾವರಣ ಇದೆ ಸರ್. ಮೊನ್ನೆ ಮುಖ್ಯಮಂತ್ರಿಗಳನ್ನು ಕೂಡ ಪಬ್ಬು ಬಾರು ಮುಂತಾದವುಗಳನ್ನು ಬಂದ್ ಮಾಡೋಕೆನ್ನುವ ಆದೇಶವನ್ನು ಹೊರಡಿಸುವ ಒಂದು ಸನ್ನಿಹದಲ್ಲಿದ್ದರು. ಅವರು ಬರತಕ್ಕಂಥದ್ದು ಖಾತ್ರಿ ಆಗಿದೆ ಸರ್? ಖಾತ್ರಿ ಆಗಿದೆ. ಮುಂಜಾಗ್ರತವಾಗಿ ಈಗಾಗಲೇ ಎಲ್ಲರಿಗೂ ಮಾಸ್ಕನ್ನು ಕೊಡುವಂಥದ್ದು, ಸ್ಯಾನಿಟೈಸೇಷನ್ ಮಾಡಿಸುವಂಥದ್ದಕ್ಕೆ ಎಲ್ಲದಕ್ಕೂ ಈಗಾಗಲೇ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಅದೆಲ್ಲ ಒಂದನ್ನು ನಾವು ಕೊಡೋ ಸಿದ್ಧತೆ ಮಾಡಿನೇ ಕಾರ್ಯಕ್ರಮ ಮಾಡ್ತೀವಿ. ಧನ್ಯವಾದಗಳು ಸರ್. ಕೊರೋನಾ ಇರುವ ಕಾರಣ ಮಾಸ್ಕ್ ವಿತರಿಸಿ ಮುಂಜಾಗ್ರತೆ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ನಂತರ ಆರಕ್ಷಕ ಠಾಣೆಯ ಪಕ್ಕದ ಮೈದಾನದಲ್ಲಿ ಸಿದ್ಧಗೊಳ್ಳುತ್ತಿರುವ ಬಯಲು ವೇದಿಕೆಯ ಸಿದ್ಧತಾ ಕಾರ್ಯ ವೀಕ್ಷಿಸಲು ಮುಖಂಡರು, ಬೆಂಬಲಿಗರು, ಕಾರ್ಯಕರ್ತರೊಂದಿಗೆ ಆಗಮಿಸಿ ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಮಹದೇವಪ್ಪ ಗೌಡ, ರವಿಗೌಡ, ಬಸವಂತರಾಯ್ ಕುರಿ, ಚೇತನ್ ಪಾಟೀಲ್, ಪ್ರಸನ್ನ ಪಾಟೀಲ್, ಪ್ರಕಾಶ್ ದಾರಿವಾಲ, ಅಂದಾನಪ್ಪ ಗುಂಡಳ್ಳಿ, ಬಸನ್ಗೌಡ್, ಅಪ್ಪಾಜಿ ಗೌಡ್, ಮೌನೀಶ್ ಮುರಾರಿ, ವೀರಯ್ಯ ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಸುರೇಶ್ ಬಳಗಾನೂರು, S9 TV, ಮಸ್ಕಿ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹಲವಾರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಎಂದು ಹಲವಾರು ದಿನಗಳಿಂದ ರೈತರೆಲ್ಲರೂ ದೇಶಾದ್ಯಂತ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಇದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಳದ ಕಾರಣ ರೈತರು ಇದೇ ತಿಂಗಳು 31ರಂದು ಬೆಳಗಾವಿಯಲ್ಲಿ ರೈತ ಸಮಾವೇಶದ ಕುರಿತು ಬೈಲಹೊಂಗಲದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ರು. ಹೌದು, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಮಸೂದೆಗಳು ರೈತರಿಗೆ ಮಾರಕವಾದ ಕಾಯ್ದೆಗಳು ಆಗಿವೆ. ಹಾಗಾಗಿ ದೆಹಲಿಯಲ್ಲಿ ಹಲವಾರು ರೈತರು ತಮ್ಮ ಪ್ರಾಣವನ್ನ ಕಳೆದುಕೊಂಡರೂ ಸಹ ಯಾವುದೇ ರೀತಿಯಲ್ಲಿ ಸರ್ಕಾರ ಯಾವುದೇ ರೀತಿಯಲ್ಲಿ ರೈತರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿಲ್ಲ ಎನ್ನುವುದು ರೈತರ ಆಕ್ರೋಶ. ಹಾಗೆಯೇ ಬೆಳಗಾವಿಯಲ್ಲಿ 31ರಂದು ಸಮಾವೇಶ ನಡೆಸಲು ಜಿಲ್ಲಾಧಿಕಾರಿಗಳೇ CP8 ಗ್ರೌಂಡ್ನಲ್ಲಿ ಸ್ಥಳ ಅವಕಾಶ ಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಇದರಿಂದ ರೈತರನ್ನ ಏನೋ ಒಂದು ಕಡೆ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ ಎನ್ನುವುದು ರೈತರಲ್ಲಿ ನೋವಿನ ಸಂಗತಿ ಎಂದು ತಿಳಿಸಿದರು. ದೆಹಲಿಯಲ್ಲಿ ರೈತರು ಅನೇಕ ನೋವುಗಳನ್ನು ಅನುಭವಿಸಿ ಸಾವಿಗೀಡಾದರೂ ಸಹ ಸರ್ಕಾರ ಒಂದಿಷ್ಟು ಕಾಳಜಿ ವಹಿಸುತ್ತಿಲ್ಲ. ಆದ್ದರಿಂದ ಸರ್ಕಾರ ರೈತರು ದುಡಿದು ಕೊಟ್ಟಿರುವಂತಹ ಆಹಾರವನ್ನ ತಿಂದು ರೈತರನ್ನ ತುಳಿಯುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಅವರಿಗೆ ಸ್ವಲ್ಪ ಶಿಕ್ಷಣ ಜಾಸ್ತಿ ಐತೆ ಅಲ್ಲಿ, ಪಂಜಾಬ್, ಹರಿಯಾಣ, ದಿಲ್ಲಿ, ಉತ್ತರ ಪ್ರದೇಶದಲ್ಲಿ ಶಿಕ್ಷಣ ಜಾಸ್ತಿ. ಅವರು ಅರ್ಥ ಮಾಡಿಕೊಂಡ ಇನ್ನು ಅಲ್ಲಿ ರೈತ ಕಾನೂನುಗಳ ಉಪಯೋಗ ತಗೊಂಡನಲ್ಲ, ಅವಾಗ ಮುಂದಿನ ಹಾದಿ ಗೊತ್ತಾಗುತ್ತೆ.
ಆದ್ರೆ ಮಾರುಕಟ್ಟೆ ವಿಷಯದೊಳಗ ಭೂ ಸುಧಾರಣೆ ಕಾನೂನಿನ ವಿಷಯದೊಳಗ ದಕ್ಷಿಣ ಭಾರತದ ರೈತನಿಗೆ ಅಷ್ಟು ಜ್ಞಾನ ಇನ್ನೂ ಬಂದಿಲ್ಲ, ಮಾರುಕಟ್ಟೆಯಲ್ಲಿ ಡೆವಲಪ್ ಆಗಿಲ್ಲ. ಇದ್ದುದ್ರೊಳಗೆ ನಾವು ಸಮಾಧಾನ ಸಂತೃಪ್ತಿ ಹೊಂದಿ ನಮಗೇನೋ ತೊಂದರೆ ಆಗಿಲ್ಲ. ಇದರಿಂದ ನಮಗೆ ತೊಂದರೆ ಆಗುವುದಿಲ್ಲ, ಅವ್ರಿಗೇನೋ ತೊಂದರೆಗೈತಿ ಅವ್ರು ಕೇಳ್ಕೊತಾರೆ. ಇದು ಒಂದು ಕಡೆ. ಇನ್ನೊಂದು ಸಿಕ್ಕರಷ್ಟದರ ಅಂಥೇಳಿ ಅದನ್ನು ಖಲಿಸ್ತಾನಿ ಚಳುವಳಿ ಅಂತ ತೊಗೊಂಡು ಹೋಗ್ಯಾರ, ಅದನ್ನು ಹೇಳುವಂಥದ್ದು ನಡೆದೈತಿ. ಆಮೇಲೆ ಪಾಕಿಸ್ತಾನದವ್ರು ಇದ್ರಾಗ ಒಳಗೆ ಸೇರ್ಯಾರ, ದಿಲ್ಲಿ ಒಳಗೆ ಒಂದಿಷ್ಟು ಮಂದಿ ಸೇರಿದ್ವಿ. ಇದು ಎಲ್ಲ ಪ್ರಚಾರ ಆದಮೇಲೆ ಇದು ಏನಾರ ಐತೆ ಹಕ್ಕಿಕತ್ತೆ ಅಂತ ನೋಡೋಕೆ ಹೋದೆ. 5 ನಿಮಿಷ ನಾವು ಎಲ್ಲೂ ಟೈಮ್ ಕಳೀಲಿಲ್ಲ. ನಾವು ಪರೀಕ್ಷೆ ಮಾಡಿದ್ಮೇಲೆ ಇದು ಯಾವ ಖಲಿಸ್ತಾನದವ್ರದ್ದು ಚಳುವಳಿ ಅಲ್ಲ, ಖಲಿಸ್ತಾನದವ್ರದ್ದು ಕಿತ್ತೂರಿಗೆ ಕೆಲಸ ಇದ್ರಾಗಿಲ್ಲ. ಆ ಖಲಿಸ್ತಾನಿಗಳನ್ನು ಒಳಗಡೆ ಬಿಟ್ಕೊಂಡಿಲ್ಲ, ಅವ್ರು ಸಿಕ್ಕರಂದ್ರೆ ಅವ್ರು ಪಾರಾಗಿ ಹೋಗೋದನ್ನು ಕಟ್ಟಿದೈತೆ. ಇನ್ನು ಪಾಕಿಸ್ತಾನ ಉಗ್ರರು ಒಳಗೆ ನುಸುಳ್ಯಾರ. ನಮ್ಮ ರೈತರು ವಾಲಂಟಿಯರು 10,000 ಮಂದಿ ಇದ್ದಾರೆ. ಅವರು ಮಿಲ್ಟ್ರಿ ಒಳಗೆ ಬೈಲಂಗಲ್ ತಾಲೂಕಿನ ಪತ್ರಿಕಾಗೋಷ್ಠಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರೇ ಮತ್ತು ಮೀಡಿಯಾ ಮಿತ್ರರೇ ಮತ್ತು ಎಲ್ಲ ನಮ್ಮ ರೈತ ಸಂಘದ ಮುಖಂಡರೇ, ರೈತ ಸಂಘದ ಎಲ್ಲ ಪದಾಧಿಕಾರಿಗಳೇ, ಏನು ಅಖಿಲ ಭಾರತ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಎಲ್ಲ ರೈತ ಹೋರಾಟಗಾರರು ಕೂಡಿ ಸುಮಾರು 31 ಮಾರ್ಚ್ ಏನು ಟಿಕಾಯಿತ ಅವರ ಒಂದು ಈ ರೈತ ವಿರೋಧಿ ಕಾನೂನುಗಳು ಭಾಳಷ್ಟು ಸುಮಾರು 124 ದಿವಸ ಇವತ್ತು ಹೋರಾಟ ಪ್ರಾರಂಭ ಆಗಿ ಸುಮಾರು 250 ಜನ ಇವತ್ತು ತಮ್ಮ ಜೀವ ಬಲಿದಾನ ಮಾಡಿರು. ಈ ದೇಶದ ಪ್ರಧಾನಮಂತ್ರಿ ಈ ಕಾಯ್ದೆಯನ್ನು ವಾಪಸ್ ಪಡಿತಾ ಇಲ್ಲ ಅನ್ನೋದಕ್ಕಾಗಿ ಇವತ್ತು ನಮ್ಮ ಈ ಕಡೆ ಉತ್ತರ ಭಾರತಕ್ಕೆ ಇವತ್ತು ಈ ಚಳವಳಿ ಹಬ್ಬೇಕಂತೇಳಿ ಈ ಚಳವಳಿಯನ್ನು ಈಗಾಗಲೇ ನಮ್ಮ ಶಿವಮೊಗ್ಗಕ್ಕೆ ಇದೇ 20 ತಾರೀಕು ಶಿವಮೊಗ್ಗ ಮತ್ತು 21ಕ್ಕೂ ಹಾವೇರಿ, ಮಾರ್ಚ್ 31ಕ್ಕೆ ಬೆಳಗಾವಿಯಲ್ಲಿ ನಾವೆಲ್ಲರೂ ಎಲ್ಲ ಸಂಘಟಿತರು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ರೈತಪರ ಹೋರಾಟಗಾರರು, ದಲಿತ ಸಂಘಟನೆಗಳು, ಕೂಲಿ ಕಾರ್ಮಿಕರು, ಮಹಿಳಾ ಸಂಘಟನೆಗಳು, ಪಕ್ಷಾತೀತವಾಗಿ ಇವತ್ತು ನಾವು ಯಾರ ಇವತ್ತು ನಾವೆಲ್ಲರೂ ಊಟ ಮಾಡ್ತಕ್ಕಂಥ ರೈತರ ಏನು ರೈತ ವಿರೋಧಿ ಕಾನೂನುಗಳಿದಾವೆ, ರಾಜ್ಯ ಸರ್ಕಾರ ಕಾಯ್ದೆ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ನಮ್ಮ ರೈತರಿಗೆ ಇವೆಲ್ಲ ಮರಣ ಶಾಸನ ಅದಾವೆ. ಇದರಿಂದ ನಾವು 100,000 ಜನ ನಾವು ಬೀದಿಗೆ ಬರ್ತೋ ಅನ್ನೋಂಥ ಇವತ್ತು ಏನು ನಮ್ಮ ದಿಲ್ಲಿ ಒಳಗೆ ಟಿಕಾಯಿತವರ ಮುಖಂಡತೊಳಗೆ ಹೋರಾಟ ನಡೆಯದತ್ತಿ ಈ ಕಾರ್ಯಕ್ರಮಕ್ಕೆ ನಾಳೆ ಮಾರ್ಚ್ 31ಕ್ಕೆ ಟಿಕಾಯತ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸತ್ತಾರೋ ಅದಕ್ಕಾಗಿ ಎಲ್ಲ ನಮ್ಮ ರೈತ ಬಾಂಧವರು ಪಕ್ಷಾತೀತವಾಗಿ ಇವತ್ತು ಯಾಕಪ್ಪ ಅಂತಂದ್ರೆ ಇವತ್ತು ರೈತ ಕುಲನನ ಇವತ್ತು ನರೇಂದ್ರ ಮೋದಿಯವರ ಇವತ್ತು ಎಲ್ಲ ರೀತಿಯನ್ನು ಕಾರ್ಪೊರೇಟ್ ಮಾಡತ್ತಾರೆ. ಇವತ್ತು ಅಂದಾನಿ ಅದಾನಿ ಅಂಬಾನಿ ಇಂಥವ್ರಿಗೆನ ಇವತ್ತು ಕಾರ್ಪೊರೇಟ್ ಮಾಡಿ ಇವತ್ತು ಮತ್ತು ಸಾಕಷ್ಟು ಇವತ್ತು ಬ್ಯಾಂಕ್ ಕಳಿಸೋದೇ ಇವತ್ತು ಕಾರ್ಪೊರೇಟ್ ಮಾಡುವಂಥ ಕೆಲಸವನ್ನು ಮೋದಿಯವರು ಮಾಡತ್ತಾರೋ ಅದಕ್ಕಾಗಿ ಇವತ್ತು ನಾವು ನಾಳೆ ಏನು ಮಾರ್ಚ್ 31ಕ್ಕೆ 1,000 ಸಂಖ್ಯೆ ಒಳಗೆ ಪ್ರತಿಯೊಂದು ಹಳ್ಳಿಯಿಂದ ಹೋಗಿ ಈ ಕಾಯ್ದೆಗಳ ಬದಲು ಅವೇರ್ನೆಸ್ ಮಾಡಿ 1,000 ಸಂಖ್ಯೆ ಒಳಗೆ ಈ ಮಾರ್ಚ್ 31ಕ್ಕೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪಕ್ಷಾತೀತವಾಗಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ನಮಸ್ಕಾರ. ಭೂ ಸುಧಾರಣೆ ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆ, ಎಪಿಎಂಸಿ ಕಾಯ್ದೆ, ವಿದ್ಯುತ್ ಕಾಯ್ದೆ, ಕೃಷಿ ಗುತ್ತಿಗೆ ಪದ್ಧತಿ ಕಾಯ್ದೆ, ರೈತರ ಸಾಲ ಮನ್ನಾ, ಎಂಎಸ್ ಸ್ವಾಮಿನಾಥನ್ ವರದಿ ಜಾರಿಗೆ ಬರಬೇಕು, ಬೆಳೆಗೆ ಬೆಂಬಲ ಬೆಲೆ ದೊರಕಿಸಿ ಕೊಡುವಂತಹ ಕೆಲಸ ಮಾಡಬೇಕು, ಒಟ್ಟಾರೆಯಾಗಿ 7ರಿಂದ 8 ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್, ವರಿಷ್ಠರಾದ ಶಿವರಾಯಪ್ಪ ಬೋಗಿನ್, ಮಹಾಂತೇಶ್ ಹಿರೇಮಠ್, ಈಶ್ವರ ಸಿಲ್ಲೇದಾರ್, ಸದಾಶಿವಯ್ಯ ಪ್ರತಿಮಠ್, ರವಿ ಸಿದ್ದಮ್ಮನವರ್, ಇನ್ನೂ ಹಲವಾರು ರೈತರು ಉಪಸ್ಥಿತರಿದ್ದರು. ನಾಗೇಶ್ ಕಂಬಳಿ, S9 TV, ಬೆಳಗಾವಿ. ಯಮಕನ ಮರಡಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳ ಹಾವಳಿಗೆ ಬೇಸತ್ತು ಹೋಗಿರುವ KSRTC ಬಸ್ ಚಾಲಕರು ಹಾಗೂ ನಿರ್ವಾಹಕ. ಯಮಕನ ಮರಡಿ ಬಸ್ ನಿಲ್ದಾಣಕ್ಕೆ KSRTC ಬಸ್ ಏಕೆ ಬರುತ್ತಿಲ್ಲ ಎಂದು ಬಸ್ ಚಾಲಕರಿಗೆ ಪ್ರಯಾಣಿಕರು ಪ್ರಶ್ನಿಸಿದರು. ನಿರ್ವಾಹಕರು ಇಲ್ಲಿ ಬಸ್ ಬಂದ ನಂತರ ಬಸ್ ತಿರುಗಲು ಬಸ್ ನಿಲ್ದಾಣದಲ್ಲಿ ಖಾಲಿ ಸ್ಥಳ ಇಲ್ಲದೆ ಪರದಾಡುವಂತೆ ಆಗಿದೆ. ನಾವು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು, ಯಾವುದು ಕಾರ್ಯರೂಪಕ್ಕೆ ಬರುತ್ತಿಲ್ಲ, ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು KSRTC ಬಸ್ ಚಾಲಕ ಹಾಗೂ ನಿರ್ವಾಹಕ ಹೇಳಿದರು. ಸಂಬಂಧಪಟ್ಟ ಅಧಿಕಾರಿಗಳು ಬಸ್ ನಿಲ್ದಾಣದಲ್ಲಿ ಯಾವುದೇ ಖಾಸಗಿ ವಾಹನಗಳು ನಿಲ್ಲುವುದಿಲ್ಲ.
ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರದು ಎಂದು ಮಾಧ್ಯಮದ ಮುಖಾಂತರ ಹೇಳಿದರು. ಬಹಳ ಸಮಸ್ಯೆ ಆಗೈತೆ ರೀ. ಟ್ರಕ್ ಎಲ್ಲ ಇಲ್ಲಿ ಅಡ್ಡ ತಿದ್ದ ನಿಲ್ಲಿಸಿ ಹಿಂದಗಡೆ ಬೈಕ್ ಅವು ಇವು ಭಾಳ ತ್ರಾಸ ಆಗೈತೆ ರೀ. ಇದರಿಂದ ಸ್ವಲ್ಪ ನಮ್ಗೆ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಡೋಕೆ ವಿನಂತಿ ಮಾಡ್ತೀವಿ ಅಷ್ಟೇ. ಈಗ ಸರ್ ಎಷ್ಟು ದಿನದಿಂದ ಈ ರೀತಿ ಆಗ್ತಾ ಇದೆ? ವರ್ಷ ಆಗ್ತೀರಿ. ಇವಾಗ ನಾವು ಹೇಳ್ತಾ ಇದ್ದೀವಿ, ಹಂಗೆ ಯಾರು ಕ್ಲಿಯರ್ ಮಾಡ್ತಾನೆ ಇಲ್ಲ. ಇವಾಗ ಇಲ್ಲಿ ಜಾಸ್ತಿ ಟ್ರಾಫಿಕ್ ಅಂದ್ರೆ ಇಲ್ಲೆಲ್ಲ ಟ್ರಕ್ ನಿಲ್ಲಿಸ್ತಾರೆ, ಗಾಡಿ ಬಸ್ ತಿರ್ತೆ ತಿರ್ಸಕ್ಕೂ ಭೀ ಜಾಗ ಗಾಡಿತನೂ ನಮ್ಗೆ ಟ್ರಾಫಿಕ್ ಫುಲ್ ಪ್ರೈವೇಟ್ ಪ್ರೈವೇಟ್ ಗಾಡಿ ಜಾಸ್ತಿ ಇಲ್ಲಿ ಹಾವಳಿ ಚಾಲೂ ಇದೆ. ಪ್ರೈವೇಟ್ ಗಾಡಿ ಜಾಸ್ತಿ ನಿಲ್ತದೆ, ಪ್ರೈವೇಟ್ ಗಾಡಿನೇ ಜಾಸ್ತಿ ಇಲ್ಲಿ ಎಲ್ಲ ಟ್ರಕ್ ಇವೆಲ್ಲ. ಇಲ್ಲಿ ನಮ್ಗೆ ತಿರ್ಸಕ್ಕೆ ಜಾಗ ಇರಲ್ಲ, ಪ್ರೈವೇಟ್ ಗಾಡಿನೂ ಜಾಸ್ತಿ ಇದಾವೆ. ಇನ್ನ ಬಸ್ ಬರ್ತಾವ್ರಿ ಇಲ್ಲಿ, ಆದ್ರೆ ಟ್ರಾಫಿಕ್ ಸಮಸ್ಯೆ ಭಾಳ ಐತಿ. ಮತ್ತು ರೋಡ್ ಮ್ಯಾಗ ಗಾಡಿ ಹಚ್ತಾರು, ಯಾರು ಗಾಡಿ ತೆಗಿಯಂಗಿಲ್ಲ, ಯಾರು ಕೇಳಕ್ಕೆ ಇದಕ್ಕೆ ಅಧಿಕಾರವೂ ಇಲ್ಲ. ಮತ್ತು ಡೈಲಿ ಗಾಡಿ ಬರೋ ಸಂಬಂಧ ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ ಟ್ರಕ್ ಇದು ಎಲ್ಲ ಹಚ್ತಾರು, ಬಸ್ ಹೆಂಗೆ ತರೋದು ನಾವು? ಸರಿ, ಬಸ್ ಸ್ಟಾಪ್ ಇದೆ, ನೀವು ಯಾರ ಮೇಲಾಧಿಕಾರಿಗೆ ಯಾರಿಗಾದರೂ ಹೇಳಿ? ಯಾರು ಕೇಳ ಮಾಡಂಗಿಲ್ಲ ಇಲ್ಲಿ. 24 ಗಾಡಿ 24 ತಾಸು ಅಲ್ಲಿ ಮುಂದೆ ದಲ್ಮಾಟಿ ಕ್ರಾಸಿಗೆ ಎರಡು ಗಾಡಿ ಪಾಸ್ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ಏನು ಮಾಡೋದು, ಹೆಂಗೆ ಸಮಸ್ಯೆ? ಗಾಡಿ ಹೆಂಗೆ ತಿರೋದು, ಗಾಡಿ ಹೆಂಗೆ ತಿರೋದು? ಇಲ್ಲಿ ಟರ್ನ್ ಮಾಡೋ ಜಾಗ ಇರಲ್ಲ, ಆಟೋ ರಿಕ್ಷಾ ಇರ್ತಾವೆ ಹಿಂದೆ, ಎರಡು ಮೂರು ಸಲ ಹೆಂಗೆ ತಿರೋದು ಹೇಳ್ರಿ? ಗಾಡಿ ಬಸ್ ಬರ್ತಾವ, ಬಸ್ ಬರೋಕ್ಕೇನು ಸಮಸ್ಯೆ ಇಲ್ಲ. ಅಂದ್ರೆ ಇದ್ರ ಬಗ್ಗೆ ತಾವು ಇಲ್ಲಿ ಟ್ರಾಫಿಕ್ ಬಗ್ಗೆ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಿ ಆಗಿದ್ರಿ? ಏನೂ ಆಗೋದಿಲ್ಲ. ಇನ್ನೊಂದು ತನಕ ಏನು ಸಮಸ್ಯೆ ಬಗ್ಗೆ ಇರೋದ್ರಿ? ಸಮಸ್ಯೆ ಬಗ್ಗೆ ಇರೋದು. ಹಾಂ, ಕಲಪ ಬಾಮ್ ನಾಯಕ್, S9 TV, ಯಮಕನ ವರದಿ. ಪಕ್ಷ ಬೀಗ ಮರೆತು ಶಾಲೆಗೆ ಕುಡಿಯುವ ನೀರು, ಶೌಚಾಲಯ, ಶಾಲೆ ಮತ್ತು ಬಿಸಿಯೂಟದ ಕೊಠಡಿ ಸೇರಿದಂತೆ ಶಾಲೆಗೆ ಅಭಿವೃದ್ಧಿ, ನೂತನ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಆದ್ಯತೆ ನೀಡಬೇಕು ಎಂದು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರುದ್ರಗೌಡ ಪಾಟೀಲ್ ಹೇಳಿದರು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ತುರಡಗಿ ಶಾಲೆಯಲ್ಲಿ ಎಸ್ಡಿಎಂಸಿ ಸದಸ್ಯರ ಒಂದು ದಿನದ ತರಬೇತಿ ಕಾರ್ಯಾಗಾರ ಉದ್ಘಾಟನೆ ಮಾಡಿ ಮಾತನಾಡಿದರು. ಇದೇ ವೇಳೆ ನೂತನ ಎಸ್ಡಿಎಂಸಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಈರಯ್ಯ, ಅಮರಯ್ಯ, ಉಪಾಧ್ಯಕ್ಷರ ಗಂಗಮ್ಮ, ಮಲ್ಲೇಶ್ ಹಾಗೂ ಪಂಚಾಯತ್ ಸದಸ್ಯರಾದ ವೀರಭದ್ರಗೌಡ ಪಾಟೀಲ್, ಮಮತಾಜ್ ಹುಸೇನ್ ಸಾಬ್ ಮತ್ತು ದುರ್ಗಪ್ಪ ಪೂಜಾರಿ, ಬನ್ನೇಗೋಳ್, ಸಿಆರ್ಸಿ ಬಸವರಾಜ್, ಮುಖ್ಯ ಗುರುಗಳು ಅಮರಪ್ಪ, ಸಹ ಶಿಕ್ಷಕರಾದ ಭೈರಪ್ಪ, ವೀರಭದ್ರಯ್ಯ ಸೇರಿದಂತೆ ಎಸ್ಡಿಎಂಸಿ ಸರ್ವ ಸದಸ್ಯರು ಭಾಗವಹಿಸಿದ್ರು. ಬಸವರಾಜು ನೂರು, S9 TV, ಲಿಂಗಸಿಗೂರು. ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಪ್ರಸಾದ್, ನೋಡ್ತಾ ಇರಿ S9 TV, ಸುದ್ದಿ ನಿಮ್ಮಿಂದ ಸದ್ದು ನಮ್ಮಿಂದ.